ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಗೆಲ್ಲೋ ಲೆಕ್ಕಾಚಾರ. ಡಿ ಕೆ ಸುರೇಶ್ ಎದುರಿಗೆ ದೋಸ್ತಿಯ ಅಚ್ಚರಿಯ ಅಭ್ಯರ್ಥಿ. ಬಿಜೆಪಿ ಜೆಡಿಎಸ್ ದೋಸ್ತಿಯ ಅಚ್ಚರಿಯ ಅಭ್ಯರ್ಥಿ ದೇವೇಗೌಡರ ಅಳಿಯನನ್ನ ಕಣಕ್ಕಿಳಿಸೋ ಲೆಕ್ಕಾಚಾರ ಕೇಳಿ ಬರ್ತಾ ಇದೆ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಮೈತ್ರಿ ಅಭ್ಯರ್ಥಿ ಆಗಲಿದ್ದಾರೆ. ಅದರಲ್ಲೂ ಕೂಡ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡ್ತಾರ ಹಾಗಿದ್ರೆ ಅಂದ್ರೆ ಇಲ್ಲ, ಜೆಡಿಎಸ್ ಬದಲಿಗೆ ಬಿಜೆಪಿಯಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಪ್ಲಾನ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ದೊಡ್ಡ ರಾಜಕೀಯ ಲೆಕ್ಕಾಚಾರವೇ ಇದೆ ಇದ್ರ ಹಿಂದೆ. ಬೆಂಗಳೂರು ಗ್ರಾಮಾಂತರ ಅತಿ ಹೆಚ್ಚು ಚರ್ಚೆ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ಕ್ಷೇತ್ರ. ಮಂಜುನಾಥರ ಸ್ಪರ್ಧೆಗೆ ಸಂಬಂಧಪಟ್ಟ ಹಾಗೆ ಕೂಡ ಇದಕ್ಕೆ ಮುಂಚೆನೂ ಮಾತನಾಡಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. ಮಾತಾಡೋ ಸಂದರ್ಭದಲ್ಲಿ ಅವರು ಎಲ್ಲಿ ಬೇಕಾದ್ರೆ ನಿಂತರು ಗೆಲ್ಲಬಹುದು, ಅವ್ರು ಬರೋದಾದ್ರೆ ಸ್ವಾಗತ ಅಂತೆಲ್ಲ ಹೇಳಿದ್ರು ಕೂಡ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಅದಕ್ಕೆ. ಈಗ ಆಗ್ತಾ ಇರುವಂತಹ ಮಾತುಕತೆಗಳ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ರನ್ನ ಕಣಕ್ಕಿಳಿಸೋದಕ್ಕೆ ಈಗ ಯೋಚನೆಗಳು ನಡೆದಿದೆ. ಸ್ಪರ್ಧೆ ಮಾಡೋದು ಆಲ್ಮೋಸ್ಟ್ ಕನ್ಫರ್ಮ್ ಅನ್ನೋ ಹಂತಕ್ಕೆ ಲೆಕ್ಕಾಚಾರಗಳೆಲ್ಲವೂ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಒಂದು ಪ್ರಬಲ ಅಭ್ಯರ್ಥಿ ಬೇಕಾಗಿತ್ತು ಡಿ ಕೆ ಸುರೇಶ್ರನ್ನ ಎದುರು ಹಾಕಿಕೊಳ್ಳೋದಕ್ಕೆ. ಒಕ್ಕಲಿಗ ಸಮುದಾಯದಿಂದ ಪ್ರಬಲ ಅಭ್ಯರ್ಥಿಯ ಹುಡುಕಾಟದಲ್ಲಿತ್ತು ಮೈತ್ರಿ. ಆದರೆ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡ್ತಾರ ಅಂದರೆ ಇಲ್ಲ ಅಂತ, ಬದಲಿಗೆ ಬಿ ಜೆ ಪಿಯಿಂದ ಅವರನ್ನ ಸ್ಪರ್ಧೆ ಅಂತ ಹೇಳಿ ಅವರನ್ನ ಕ್ಯಾಂಡಿಡೇಟ್ ಅಂತ ಹೇಳಿ ಪ್ರತಿನಿಧಿಸೋ ಹಾಗೆ ಮಾಡೋದು ಅಂತ ಡೀಟೇಲ್ಸ್ ಕೊಡ್ತಾರೆ. ನ್ಯೂಸ್ ಡೆಸ್ಕ್ನಿಂದ ಮಧುಸೂದನ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಮುಂಚೆಯಿಂದನೂ ಸಣ್ಣದೊಂದು ಸುಳಿವಿತ್ತು ಮಂಜುನಾಥ್ ಈ ಬಾರಿ ಸ್ಪರ್ಧೆ ಮಾಡಬಹುದು ಲೋಕಸಭೆ ಚುನಾವಣೆಗೆ ಅಂತ, ಬಟ್ ಈ ಲೆಕ್ಕಾಚಾರಗಳು ಬೇರೆಯದ್ದೇ ಆಯಾಮ ತೋರಿಸಿಕೊಡ್ತಾ ಇದೆ. ಒಂದು ವೇಳೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ರವರ ಸ್ಪರ್ಧೆ ಖಚಿತ ಆದರೆ ಕ್ಷೇತ್ರದ ಕಾವು ಹೆಚ್ಚಾಗಬಹುದಾ? ಏನಿದೆ ರಾಜಕೀಯ ಲೆಕ್ಕಾಚಾರಗಳು ಮಧುಸೂದನ್? ವಿಜಯ್, ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿ ಸತತ 16 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥ ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಸೇರಿರೋ ಅಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಈ ಬಾರಿ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿತಾರೆ ಅನ್ನೋದು ಬಹುತೇಕ ನಿಶ್ಚಿತ ಆಗಿತ್ತು. ಆದರೆ ಅದು ಮಂಡ್ಯನೋ, ನೇರವಾಗಿ ಹಾಸನನೋ, ಬೆಂಗಳೂರು ಗ್ರಾಮಾಂತರನೋ ಅನ್ನೋ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳು ಗರಿಗೆದ್ರಿದ್ವು. ಅವರು ಮೈತ್ರಿ ಅಭ್ಯರ್ಥಿ ಆಗ್ತಾರೆ, ಜೆ ಡಿ ಎಸ್ನಿಂದನೇ ಕಣಕ್ಕಿಳಿತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಬಿಜೆಪಿಯಿಂದ ಕಣಕ್ಕಿಳಿಸೋ ಅಂತ ಮಾಸ್ಟರ್ ಪ್ಲಾನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಕಾರಣ ಏನು? ಸಾಲು ಸಾಲು ಕಾರಣಗಳಿದೆ. ಮೊಟ್ಟ ಮೊದಲನೇದಾಗಿ, ಈಗಾಗಲೇ ಎಚ್ ಡಿ ದೇವೇಗೌಡರ ಕುಟುಂಬದಲ್ಲಿ ತೆಗೆದುಕೊಳ್ಳೋದಾದರೆ ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಇವರೆಲ್ಲರೂ ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ರಾಜ್ಯಸಭಾ ಸದಸ್ಯರಾಗಿ ನೇರವಾಗಿ ಎಚ್ ಡಿ ದೇವೇಗೌಡರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರೆ, ಇತ್ತ ಎಚ್ ಡಿ ಕುಮಾರಸ್ವಾಮಿ ಆ್ಯಂಡ್ ಟೀಮ್ ಅಂದರೆ ಎಚ್ ಡಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಇವರೆಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣ ರಾಷ್ಟ್ರ ರಾಜಕಾರಣದಲ್ಲಿದ್ದಾರೆ. ಇವರೆಲ್ಲ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ. ಈಗ ಸಿ ಎನ್ ಮಂಜುನಾಥ್ ಅವ್ರನ್ನು ಕೂಡ ನೇರವಾಗಿ ಕರೆದುಕೊಂಡು ಬಂದು ಜೆ ಡಿ ಎಸ್ನಿಂದಲೇ ಕಣಕ್ಕಿಳಿಸಿದ್ದೆ. ಆದರೆ ಕುಟುಂಬ ರಾಜಕಾರಣದ ಹಣೆಪಟ್ಟಿ ಮತ್ತೊಮ್ಮೆ ಸಾಬೀತಾಗುತ್ತೆ. ಈ ನಿಟ್ಟಿನಲ್ಲಿ ಕುಟುಂಬ ರಾಜಕಾರಣ ಅನ್ನೋ ಹಣೆಪಟ್ಟಿಯಿಂದ ಆಚೆ ಬರಬೇಕು ಅನ್ನೋ ಲೆಕ್ಕಾಚಾರವನ್ನು ಹಾಕಿರೋ ಅಂತ ಬಿಜೆಪಿ ಹೈಕಮಾಂಡ್ ನಾಯಕರು ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪೈಕಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡ ಮೇಲೆ ಅವರೆಲ್ಲ ಎನ್ ಡಿ ಎ ಅಭ್ಯರ್ಥಿಗಳು, ಮೈತ್ರಿ ಅಭ್ಯರ್ಥಿಗಳು ಅನ್ನೋದನ್ನು ಸಾಬೀತು ಮಾಡಲಿಕ್ಕೋಸ್ಕರ ನೇರವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಬಿಜೆಪಿಯ ಕಮಲ ಚಿಹ್ನೆಯ ಅಡಿಯಲ್ಲಿ ಕಣಕ್ಕಿಳಿಸ್ಲಿಕ್ಕೆ ಒಂದು ಮಾಸ್ಟರ್ ಪ್ಲಾನ್ನ ಮಾಡಿದ್ದಾರೆ. ಈ ಮೂಲಕ ಕುಟುಂಬ ರಾಜಕಾರಣದ ಹಣೆಪಟ್ಟಿನ ಕಳಿಸ್ಬೇಕು ಅಂತ. ಇನ್ನು ಬೆಂಗಳೂರು ಗ್ರಾಮಾಂತರ ಯಾಕೆ? ಡಿ ಕೆ ಸುರೇಶ್ ಅವರು ಈಗಾಗಲೇ ಹಾಲಿ ಸಂಸದರು, ಕಾಂಗ್ರೆಸ್ನಿಂದ ಕಳೆದ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಅವರ ವಿರುದ್ಧ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಿದ್ದೆ. ಆದರೆ ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರುವಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ನೇರವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಗೆಲುವು ಈಸಿ ಆಗಬಹುದು. ಜೊತೆಗೆ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಕಳೆದ 16 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾರೋ ಅಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಏನ್ ಇದ್ದಾರೆ, ಇವ್ರಿಗೆ ಬರ್ತಾ ಇದ್ದಂಥ ಪೇಷಂಟ್ಸ್ ರೋಗಿಗಳಿದ್ದಾರಲ್ಲ, ಅವ್ರು ಬೆಂಗಳೂರು, ಬೆಂಗಳೂರು ಸುತ್ತಮುತ್ತ ಇರೋ ಅಂಥವ್ರು, ಅದರಲ್ಲೂ ಪ್ರಮುಖವಾಗಿ ರಾಮನಗರ, ಕನಕಪುರ, ಹಾರೋಹಳ್ಳಿ ಈ ಕಡೆಯಿಂದ ಬರ್ತಾ ಇದ್ದಂಥ ಜನ. ಹೀಗಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕ್ಷೇತ್ರದಲ್ಲೂ ಕೂಡ ಚಿರಪರಿಚಿತರು ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ಮತಗಳು ಕೂಡ ನೇರವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇದೆ. ನೋಡಿ, ರಾಜರಾಜೇಶ್ವರಿ ನಗರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಇತ್ತ ಆನೇಕಲ್ನಲ್ಲಿ ಒಂದಷ್ಟು ಬಿಜೆಪಿಯ ಬೆಲ್ಟ್ ಇದೆ, ಬೇಸ್ ಇದೆ, ಅಡಿಪಾಯ ಇದೆ. ಹೀಗಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಇಲ್ಲಿ ಕಣಕ್ಕಿಳಿದಿದೆ. ಆದರೆ
ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳನ್ನು ಒಂದು ಕಡೆ ತಮ್ಮತ್ತ ಬಾಚಿಕೊಳ್ತಾ ನೇರವಾಗಿ ಜೆ ಡಿ ಎಸ್ ಅನ್ನೋ ಹಣೆಪಟ್ಟಿಯಿಂದ, ಕುಟುಂಬ ರಾಜಕಾರಣ ಅನ್ನೋ ಹಣೆಪಟ್ಟಿಯಿಂದ ಆಚೆ ಬರ್ತಾ ಬಿ ಜೆ ಪಿಗೆ ನೇರವಾಗಿ ಅವರು ಸೇರ್ಪಡೆಯಾಗಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಆ ಮೂಲಕ ರಾಮ ಮಂದಿರ ನಿರ್ಮಾಣದ ಒಂದು ವಿಚಾರ ಏನಿದೆ ಅದನ್ನು ಕೂಡ ಅಡಿಪಾಯ ಮಾಡಿಕೊಳ್ತಾ ಬಿ ಜೆ ಪಿಯನ್ನು ಗೆಲ್ಲಿಸಬಹುದು, ಡಿ ಕೆ ಸುರೇಶ್ ಅವ್ರನ್ನ ಆರಾಮಾಗಿ ಸೋಲಿಸಬಹುದು ಅನ್ನೋ ಲೆಕ್ಕಾಚಾರನ ಎಚ್ ಡಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಜೊತೆಗೆ ಬಿ ಜೆ ಪಿ ಹೈಕಮಾಂಡ್ ನಾಯಕರು ಮಾಡ್ಕೊಂಡಿದ್ದಾರೆ. ಆದರೆ ಇದು ಮುಂಬರುವಂಥ ದಿನದಲ್ಲಿ ಸಾಬೀತಾಗುತ್ತಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಪ್ರಮುಖವಾದಂಥ ಒಂದು ವಿಚಾರ ಆ್ಯಡ್ ಮಾಡೋದಾದರೆ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನೇರವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದೆ. ಆದರೆ ಖಂಡಿತವಾಗ್ಲೂ ಡಿ ಕೆ ಸುರೇಶ್ಗೆ ಸೆಡ್ ಹೊಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ವಿಜಯ್. ಸೊ ಮಧುಸೂದನ್, ಇದು ಒಂದು ಕಂಪ್ಯಾರಿಷನ್ ಅಂತ ಅಲ್ಲದಿದ್ರು ರಾಜಕೀಯ ಲೆಕ್ಕಾಚಾರಕ್ಕಾಗಿ ತಾಳೆ ಹಾಕಿದ್ರೆ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಒಕ್ಕಲಿಗ ನಾಯಕ ಬಿ ಜೆ ಪಿಯಿಂದ ಆರ್ ಅಶೋಕ್ ಅವರು ಕನಕ್ಪುರಕ್ಕೆ ಹೋಗಿದ್ರು. ಆ ಫಲಿತಾಂಶ ನಮ್ಮ ಮುಂದಿದೆ. ಬಟ್ ಈ ಬಾರಿ ಇದನ್ನು ಅದಕ್ಕೆ ತಾಳೆ ಹಾಕೋದಲ್ಲ, ಬಟ್ ಅದೆಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡು ಒಕ್ಕಲಿಗ ಮತ ಬ್ಯಾಂಕ್ ಹಾಗೆ ಅಗೈನ್ ಬಿ ಜೆ ಪಿಯ ಅಭ್ಯರ್ಥಿಯೂ ಆಗಿರೋದ್ರಿಂದ ರಾಜಕೀಯಕ್ಕೆ ಹೊಸಬರಾಗಿಯೂ ಇರೋದ್ರಿಂದ ಈ ಬಾರಿಯ ಲೆಕ್ಕಾಚಾರಗಳು ಮತ್ತು ಕಳೆದ ಬಾರಿಯ ಫಲಿತಾಂಶವನ್ನು ಇಟ್ಕೊಂಡು ಏನು ಪ್ಲ್ಯಾನ್ ಮಾಡಬಹುದು, ಜಿದ್ದಾಜಿದ್ದಿ ಏರ್ಪಡೋದು ನಿಶ್ಚಿತ ನ ಕ್ಷೇತ್ರದಲ್ಲಿ ಅಂತ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ವಿಜಯ್. ನೋಡಿ, ಪ್ರಮುಖವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ರಾಜಕಾರಣಕ್ಕೆ ಹೊಸ ಎಂಟ್ರಿ, ಹೊಸ ಮುಖದ ಅಭ್ಯರ್ಥಿಯಾಗಿ ಬಿ ಜೆ ಪಿಗೆ ಸೇರ್ಪಡೆಯಾಗಿ ಕೇಂದ್ರದಲ್ಲಿ ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಮಾಡಿರೋ ಅಂತ ಕೆಲಸ ಕಾರ್ಯಗಳನ್ನು ಬಿಂಬಿಸ್ತಾ ಇತ್ತ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿಗಳಾಗಿ ಕಾರ್ಯವನ್ನು ನಿರ್ವಹಿಸಿರೋ ಅಂಥದ್ದನ್ನು ಕೂಡ ಅಡಿಪಾಯ ಮಾಡ್ಕೊಳ್ತಾ, ಇತ್ತ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಯಾಗಿರೋದನ್ನು ಸ್ಮರಿಸ್ಕೊಳ್ತಾ, ಇತ್ತ ಚನ್ನಪಟ್ಟಣ, ರಾಮನಗರ, ಈ ಕಡೆ ರಾಜರಾಜೇಶ್ವರಿ ನಗರ, ಆನೇಕಲ್ಲು, ಇದೆಲ್ಲವನ್ನು ಕೂಡ ಬೇಸ್ ಮಾಡಿಕೊಳ್ತಾ ಪ್ರಬಲ ಒಕ್ಕಲಿಗ ಸಮುದಾಯದ ಮತಗಳನ್ನು ಕ್ರೋಢೀಕರಣ ಮಾಡ್ತಾ ಕೇಂದ್ರದ ನರೇಂದ್ರ ಮೋದಿ ಅವರ ಸಹಕಾರದೊಂದಿಗೆ, ಇತ್ತ ಬಿ ಜೆ ಪಿ ನಾಯಕರ ಬೆಂಬಲದೊಂದಿಗೆ ನೇರವಾಗಿ ಕಣಕ್ಕಿಳಿದಿದ್ದೆ. ಆದರೆ ಅವರ ಗೆಲುವು ಬಹಳ ಕಷ್ಟ ಅಂತ ಏನು ಅನಿಸಲ್ಲ, ಸುಲಭದ ಓಟ ಅಲ್ಲ ಅಂದರು, ಬಹಳ ಕಷ್ಟದ ಗೆಲುವೇನಲ್ಲ. ನೇರವಾಗಿ ಡಿ ಕೆ ಸುರೇಶ್ ಅವರು ಕಳೆದ ಬಾರಿ ಗೆದ್ದು ಬಂದಿರೋದು ನೋಡಿದ್ರೆ 28 ಲೋಕಸಭಾ ಕ್ಷೇತ್ರದ ಪೈಕಿ ಒಬ್ಬೇ ಒಬ್ಬ ಕಾಂಗ್ರೆಸ್ನ ಅಭ್ಯರ್ಥಿ ಸಂಸತ್ಗೆ ಸಂಸದರಾಗಿ ಪ್ರವೇಶವನ್ನು ಮಾಡಿದ್ದು ಕಳೆದ ಚುನಾವಣೆಯಲ್ಲಿ. ಈ ಬಾರಿ ಆಲ್ರೆಡಿ ಇಡೀ ದೇಶದಲ್ಲೇ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರೋ ಅಂಥ ರಾಮ ಮಂದಿರದ ವೇವ್ ಇರೋದ್ರಿಂದ, ಅಲೆ ಇರೋದ್ರಿಂದ ಅದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ, ಶ್ರೀರಕ್ಷೆ ಆಗುತ್ತೆ. ಜೊತೆಗೆ ಎಚ್ ಡಿ ದೇವೇಗೌಡರ ಒಂದು ನೇತೃತ್ವ, ಎಚ್ ಡಿ ಕುಮಾರಸ್ವಾಮಿ ಅವರ ಸಹಕಾರ, ಇತ್ತ ಬಿ ಜೆ ಪಿ ನಾಯಕರ ಬೆಂಬಲ, ಇದೆಲ್ಲವನ್ನು ಕೂಡ ಕ್ರೋಢೀಕರಣ ಮಾಡ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರ ಫೇಸ್ ವ್ಯಾಲ್ಯೂ, ಇತ್ತ ಎಚ್ ಡಿ ದೇವೇಗೌಡರ ಅನುಭವ, ಇದೆಲ್ಲವನ್ನು ಇಟ್ಕೊಂಡು ತಾನು ಬೆಳೆಸ್ಕೊಂಡ್ರು ಅಂತ ಒಂದಷ್ಟು ವೋಟ್ ಬ್ಯಾಂಕ್. ನನಗಾಗಲೇ ಹೇಳಿದೆ, ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ 16 ವರ್ಷಗಳ ಕಾಲ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಬೆಂಗಳೂರು ಗ್ರಾಮಾಂತರದಿಂದಲೇ ಹಲವಾರು ರೋಗಿಗಳು ಬಂದಿದ್ದಾರೆ, ಅವ್ರಿಗೆ ಇವರು ಟ್ರೀಟ್ಮೆಂಟನ್ನು ಮಾಡಿದ್ದಾರೆ, ಶುಶ್ರೂಷೆಯನ್ನು ಮಾಡಿದ್ದಾರೆ. ಹೀಗಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಮುಖ ಪರಿಚಯ ಖಂಡಿತವಾಗ್ಲೂ ಈ ಭಾಗದ ಜನಕ್ಕೆ ಇದ್ದೇ ಇರುತ್ತೆ. ಅದು ಕನಕಪುರ ಆಗಿರ್ಬೋದು, ಆರೋಹಳ್ಳಿ ಆಗಿರ್ಬೋದು, ಆನೇಕಲ್, ಈ ಕಡೆ ರಾಜರಾಜೇಶ್ವರಿ ನಗರ, ನೇರವಾಗಿ ಮಾಗಡಿ, ಕನಕಪುರ, ರಾಮನಗರ, ಚನ್ನಪಟ್ಟಣ, ಈ ಭಾಗದಿಂದ ಬರ್ತಾ ಇರೋ ಅಂಥ ರೋಗಿಗಳಿಗೆ ಅವರು ಶುಶ್ರೂಷೆ ಮಾಡಿರೋದ್ರಿಂದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಚಿರಪರಿಚಿತರು. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಸದ್ದು ಬಡಿಬೇಕು ಅಂತ ಹೇಳಿದ್ರೆ, ಈ ಬಾರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಿ ಜೆ ಪಿಯಿಂದ ಕಣಕ್ಕಿಳಿದು ಕುಟುಂಬ ರಾಜಕಾರಣಕ್ಕೆ ಇತಿಶ್ರೀ ಹಾಡಿ ಬಿ ಜೆ ಪಿಯ ಚಿಹ್ನೆಯ ಅಡಿಯಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೆ. ಆದರೆ ಒಂದಷ್ಟು ಪ್ರಬಲ ಪೈಪೋಟಿ ಈ ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳ ನಿರ್ಣಾಯಕ ಆಗಿರುವಂಥ ಕ್ಷೇತ್ರದಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪ್ರಬಲ ಪೈಪೋಟಿಯನ್ನು ಡಿ ಕೆ ಸುರೇಶ್ ಅವ್ರಿಗೆ ಕೊಡುವಂಥ ಸಾಧ್ಯತೆ ಇದೆ ಅಂತ ಉಲ್ಲೇಖ ಮಾಡಬಹುದು ವಿಜಯ್. ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.